ಬೇರೆ ಸಬ್ಜೆಕ್ಟ್ಗೆ ಬಂದಿದ್ದೀರಿ ಓಕೆ ಥ್ಯಾಂಕ್ ಯು ನಾಯನ ಮೋಟಮ್ಮ ಇನ್ನೂರ ಅರವತ್ತ ಮೂರು ಮಾನ್ಯ ಅಧ್ಯಕ್ಷರೇ ನನ್ನ ಪ್ರಶ್ನೆ ಆರ್ ಡಿ ಪಿ ಆರ್ ಮಿನಿಸ್ಟ್ರಿಗೆ ಇರೋದು ಉತ್ತರನ ಒದಗಿಸಲಾಗಿದೆ ಮಾನ್ಯ ಅಧ್ಯಕ್ಷರೇ ಅವರು ಕೊಟ್ಟಿರುವ ಉತ್ತರ ನಮಗೆ ಸಾಲ್ತಾ ಇಲ್ಲ ಯಾಕಂದರೆ ನಾವು ನಮ್ಮ ಮೂಡಿಗೆರೆ ಕ್ಷೇತ್ರ ಮಲೆನಾಡಿನ ಪ್ರದೇಶ ಅಲ್ಲಿ ಮಲೆನಾಡಿನ ಪ್ರದೇಶ ಆಗ್ಬಿಟ್ಟು ನಾವು ಏನು ಬೋರ್ವೆಲ್ ಮತ್ತು ಜರಿಗಳು ಮತ್ತು ಏನು ಬಾವಿಗಳಿದೆ ಅದ್ರ ಮೇಲೆ ಅದರಿಂದ ನಾವು ಕುಡಿಯೋ ನೀರಿಗೆ ಡಿಪೆಂಡೆಂಟ್ ಆಗಬೇಕು ಅಂತ ಹೇಳ್ತಾ ಇದ್ದಾರೆ ನಮಗೆ ಸಸ್ಟೇನಬಲ್ ಸೋರ್ಸ್ ಇದೆ ಅಲ್ಲಿ ಹೇಮಾವತಿ ನದಿ ಇದೆ ಹಾಗೂ ನಮಗೆ ಭದ್ರಾ ನದಿನೂ ಇದೆ ಅದಲ್ದಲೆ ನಮಗೆ ಭದ್ರಾ ನದಿಗೆ ನಮಗೆ ಲಕ್ಕ್ಯ ಡ್ಯಾಮ್ ಕೂಡ ಇದೆ ಆ ನೀರು ಲಕ್ಕ ಡ್ಯಾಮಿಂದ ನೀರು ಆ್ಯಕ್ಚುಲಿ ಮಂಗಳೂರಿಗೆ ಹೋಗ್ತಾ ಇದೆ ನಮ್ಮ ಮೂಡಿಗೆರೆ ಕ್ಷೇತ್ರಕ್ಕೆ ನಮ್ಮ ಕ್ಷೇತ್ರದಲ್ಲೇ ಹುಟ್ಟಿರುವ ನದಿಗಳಿಗೆ ನಮಗೆ ಆ ನೀರು ಒದಗಿಸ್ತಾ ಇಲ್ಲ ಅಥವಾ ದೊರಕಿಸ್ತಾ ಇಲ್ಲ ಅದಕ್ಕೆ ಏನು ಜೆ ಜೆ ಎಮ್ ಪ್ಲಾನ್ ಮಾಡಿದರೆ ಆ ಜೆ ಜೆ ಎಮ್ ಪ್ಲಾನ್ ಅಲ್ಲಿ ಈ ಸಸ್ಟೇನಬಲ್ ಸೋರ್ಸ್ ಮೂಲಕ ನಮಗೆ ನೀರು ನೀರನ್ನು ಕೊಡಬೇಕು ಅಂತ ನಾನು ಆರ್ ಡಿ ಪಿ ಆರ್ ಮಂತ್ರಿಗಳಲ್ಲಿ ಮನವಿ ಮಾಡಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಅದಲ್ಲದೆ ಏನು ನಮಗೆ ಮಲ್ಟಿವಿಲಿಜ್ ಸ್ಕೀಮ್ ಕೂಡ ಬೇಕಾಗಿದೆ ಯಾಕಂದರೆ ಈಗ ಏನು ಜೆ ಜೆ ಎಮ್ ಸ್ಕೀಮ್ ಅವರು ಹೇಳ್ತಾ ಇದ್ದಾರೆ ಅದರಲ್ಲಿ ಬರೀ ಏಳ್ನೂರ ಮೂವತ್ತು ಹಳ್ಳಿಗಳು ಮಾತ್ರ ಕವರ್ ಆಗುತ್ತೆ ನನಗೆ ಸಾವಿರಕ್ಕಿಂತ ಹೆಚ್ಚು ಹಳ್ಳಿಗಳಿದ್ದಾರೆ ಹಳ್ಳಿಗಳಿದ್ದಾವೆ ನಮ್ಮ ಕ್ಷೇತ್ರದಲ್ಲಿ ಆ ಒಂದು ಈ ಮಲ್ಟಿವಿಲೇಜ್ ಸ್ಕೀಮ್ ಮತ್ತೆ ಜೆ ಜೆ ಎಮ್ ಸ್ಕೀಮಿಗೆ ಅವರು ಏನು ಸಸ್ಟೈನಬಲ್ ಸೋರ್ಸ್ ಇದೆ ನಮ್ಮ ನದಿಗಳೇನಿದವೆ ಅದ್ರ ಮೂಲಕ ನಮಗೆ ನೀರು ದೊರಕಿಸ್ಬೇಕು ಮುಂದಿನ ಇದರಲ್ಲಿ ಅಂತ ನಾನು ಕೇಳೋಕ್ಕೆ ಬಯಸ್ತೀನಿ ಮಾನ್ಯ ಅಧ್ಯಕ್ಷರೇ ಸದಸ್ಯರ ಪ್ರಶ್ನೆ ಇರೋದು ಯಾವ ಯಾವ ಹಳ್ಳಿಗಳಿಗೆ ಸಮಸ್ಯೆ ಇದೆ ಅಂತ ಈಗಾಗಲೇ ಅದಕ್ಕೆ ಉತ್ತರ ಕೊಟ್ಟಿದ್ದೀವಿ ಅದಕ್ಕೆ ಹೊರತುಪಡಿಸಿ ಅವರು ಮಲ್ಟಿವಿಲೇಜ್ ಸ್ಕೀಮ್ ಇರ್ಬೋದು ಡಿ ಬಿ ಓ ಟಿದು ಇರ್ಬೋದು ಜೆ ಜೆ ಎಮ್ದು ಇರ್ಬೋದು ಅವರು ಕೇಳ್ತಾ ಇದ್ದಾರೆ ಅದಕ್ಕೆ ಬೇರೆ ಇಲಾಖೆ ಮಂತ್ರಿಗಳ ಹತ್ರ ಚರ್ಚೆ ಮಾಡಿ ನಾವು ಮಾಡಬೇಕಾಗ್ತದೆ ಅವರಿಗೆ ಕಟ್ಸ್ಕೊಂಡು ಬೇರೆ ಇಲಾಖೆ ಮಂತ್ರಿಗಳ ಜೊತೆ ಕೂಡ ಒಂದು ಸಭೆ ಮಾಡಿ ಅವ್ರಿಗೆ ಏನು ಬೇಕಾಗುತ್ತೆ ಅದಕ್ಕೆ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೀವಿ ಓಕೆ ಥ್ಯಾಂಕ್ ಯು ಸಮಸ್ಯೆ ಇದೆ ಅಂತ ನನ್ನ ಮೊದಲು ಪ್ರಶ್ನೆ ಇದ್ದಿದ್ದು ಸಾಕಷ್ಟು ಗ್ರಾಮಗಳಲ್ಲಿ ಸಮಸ್ಯೆ ಇದೆ ಅದಕ್ಕೆ ಅವರು ಅದ್ರ ತಕ್ಕನಾಗಿ ನಮಗೆ ನೀರು ಒದಗಿಸ್ಕೊಡ್ಬೇಕು ಅಂತ ಸೊ ಎರಡು ಪ್ರಶ್ನೆಗಳಿರೋದು ಸೊ ನನಗೆ ಎಲ್ಲ ಹಳ್ಳಿಗಳಲ್ಲೂ ಯಾಕಂದ್ರೆ ನಾವು ಮಲೆನಾಡಿನ ಪ್ರದೇಶ ಆಗ್ಬಿಟ್ಟು ನಮಗೆ ನೀರಿನ ಕೊರತೆ ಅಥವಾ ಅಭಾವ ಇರಬಾರ್ದು ಅದನ್ನ ಅದ್ರ ಪ್ರಕಾರ ಯಾಕಂದ್ರೆ ಕಡೂರು ಮತ್ತೆ ತರೀಕೆರೆಗೆ ಅವರು ಭದ್ರಾ ಡ್ಯಾಮಿಂದ ಇಂದ ನೀರು ಕೊಡ್ತಾ ಇದ್ದಾರೆ ಆದ್ರೆ ನಮಗೆ ಆ ನಾವು ಮೂಡಿಗೆರೆ ಕ್ಷೇತ್ರದವರು ನದಿ ಮೂಲ ಅಲ್ಲಿಟ್ಕೊಂಡು ನಮಗೆ ಆ ಮೂಲದಿಂದ ನಮಗೆ ನೀರು ಬರ್ತಾರೆ ಒಂದೇ ರೀತಿ ನಮಗೆ ತಾರತಮ್ಯ ಆಗ್ತಾ ಇದೆ ಜಿಲ್ಲೆಯವರಾಗಿ ಈಗಾಗ್ಲೇ ನಾನು ಹೇಳ್ದಂಗೆ ಅಧ್ಯಕ್ಷರೇ ಇನ್ನಿತರ ಇಲಾಖೆಗಳ ಜೊತೆ ಚರ್ಚೆ ಮಾಡಿ ಮಾಡ್ತೀವಿ ಇವ್ರೇನು ಸಮಸ್ಯೆ ಇರೋದು ಮೂರು ಹಳ್ಳಿಗಳಂತ ನಮಗೆ ವರದಿ ಇದೆ ಆ ಮೂರು ಹಳ್ಳಿಗೆ ಆಗ್ಲೇ ನಾವು ಟ್ಯಾಂಕರ್ ವ್ಯವಸ್ಥೆಗಳನ್ನು ಮಾಡಿ ಆಗ್ಲೇ ಒಂದು ಈ ಆಲ್ಮೋಸ್ಟ್ ಒಂದು ಎಲ್ಲ ಸೇರಿ ಒಂದು ಐದು ಟ್ರಿಪ್ ಹಾಕ್ತಾ ಇದ್ದೀವಿ ಮೂರು ಹಳ್ಳಿಗಳಿಗೆ ಅದು ಹೊರತುಪಡಿಸಿ ಏನಾದರೂ ಇನ್ನ ಹಳ್ಳಿಗಳ ಸಮಸ್ಯೆ ಬಂದರೆ ತುರ್ತಾಗಿ ನಾವು ಮಾಡ್ತೀವಿ ಕೇಳ್ದೆಲ್ಲ ಪ್ರಶ್ನೆಗೆ ಅವರು ಉತ್ತರ ಕೊಟ್ಟಿದ್ದಾರೆ ನಿಮ್ಮ ಭಾಳಷ್ಟು ಯೋಜನೆ ಯೋಚನೆಗಳು ಇರಬಹುದು ಅವ್ರ ಕೆಚ್ಚರಿ ಮತ್ತೆ ಸಿಗ್ತಾರೆ ಎಲ್ಲಾ ವಿಚಾರ ಹೋಗಿ ಮಾತಾಡಬಹುದು ಪ್ರಶ್ನೆ ಸಂಖ್ಯೆ ಮೂರು ಇನ್ನೂರ ಮೂರು ರಾಜೇಶ್ ನಾಯ್ಕ್ ನನ್ನ ಚುಕ್ಕೆ ಗುರುತಿನ ಸನ್ಮಾನ್ಯ ಸಭಾಧ್ಯಕ್ಷರೇ ಚುಕ್ಕೆ ಗುರುತಿನ ಪ್ರಶ್ನೆ ಇನ್ನೂರ ಮೂರು ಸನ್ಮಾನ್ಯ ಕೃಷಿ ಸಚಿವರಲ್ಲಿ ಕೇಳ ಬಯಸ್ತಾ ಇದ್ದೇನೆ